ಬಂತು ಆ ಚಾನೆಲ್ ಮಲ್ಲುನಾಡು ಫ್ಲೇವರ್ಸ್ ನಾನು ಹೇಳಿದ ತರ ನಿಮಗೆ ಕೇರಳ ಡಿಶಸ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಲ್ವಾ ಇವತ್ತು ನಾವು ಕೇರಳ ಡಿಶ್ ಮಾಡೋಕ್ಕೋಸ್ಕರ ಕೇರಳಗೆ ಬಂದುಬಿಟ್ಟಿದ್ದೀವಿ ನೋಡಿ ಹೇಗಿದೆ ಅಂತ ಸ್ವಲ್ಪ ಡ್ರೈ ಆಗಿದೆ ಬಿಕಾಸ್ ಈ ಕ್ಲೈಮೇಟ್ಗೆ ಬಿಸಿಲಲ್ವಾ ಅದಕ್ಕೆ ಇಲ್ಲಾಂದರೆ ಇನ್ನೂ ಗ್ರೀನರಿ ತುಂಬ ಇರುತ್ತೆ ಸೊ ಈಗಷ್ಟಿಗೆ ನಾವಿವಾಗ ಇವತ್ತು ಯಾವಾಗಲೂ ನಾವು ಬ್ಯಾಂಗ್ಳೂರಲ್ಲಿರೋ ಕಿಚನ್ ಕುಕಿಂಗ್ ಮಾಡ್ತಿದ್ರಿ ಇವತ್ತು ಒಂದು ವೆರೈಟಿಗೋಸ್ಕರ ನಾವಿವತ್ತು ಓಪನ್ ಏರ್ ಕುಕಿಂಗ್ ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಹೇಳಿದ ತರನೇ ಓಪನ್ ಏರ್ ಕುಕಿಂಗ್ಗೆ ಬೇಕಾಗಿರೋ ಸೆಟಪ್ ಎಲ್ಲ ನಾವು ರೆಡಿ ಮಾಡಿದ್ದೀವಿ ಸೊ ನಾವಿವತ್ತು ಮಾಡೋಕ್ಕೆ ಹೋಗ್ತಾ ಇರೋದು ಪ್ರಾನ್ಸ್ ರೋಸ್ಟ್ ಇಲ್ಲಿ ಕೇರಳದಲ್ಲಿ ತುಂಬ ಚೆನ್ನಾಗಿರೋ ಫಿಶಸ್ ಸಿಗುತ್ತೆ ಸೊ ಇನ್ನು ಮುಂದಿನ ಸ್ವಲ್ಪ ವೀಡಿಯೋಸಲ್ಲಿ ನಾವು ಫಿಶ್ ಐಟಮ್ಸ್ ನೋಡೋಣ ಪ್ರಾನ್ಸ್ಗೆ ಮಸಾಲ ಎಲ್ಲ ಹಾಕೋಣ ಸೊ ಫಸ್ಟ್ ನಾವೀಗ ಒಂಚೂರು ಅರಶಿನದ ಪುಡಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂಚೂರು ಚಿಲ್ಲಿ ಪೌಡರ್ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಫಸ್ಟು ನಾವಿದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ತಗೋಬೇಕು ಅದರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಫಿಶ್ ಮಸಾಲ ಸೇರಿಸ್ಕೊತಾ ಇದ್ದೀನಿ ಸೊ ಬನ್ನಿ ಅದನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನಿಮಗೆ ಟೈಮ್ ಇದ್ರೆ ರೆಸ್ಟಲ್ಲಿ ಇಡ್ಬೋದು ಇಲ್ಲಾಂದರೆ ಹಾಗೆ ಡೈರೆಕ್ಟ್ಲಿ ಫ್ರೈ ಮಾಡಿ ತೊಗೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ತುಂಬ ಆಯಿಲ್ ಏನು ಹಾಕಿಲ್ಲ ಜಸ್ಟ್ ಒಂಥರ ಡ್ರೈ ಆಗಿ ಸ್ವಲ್ಪ ಫ್ರೈ ಮಾಡಿ ತೊಗೊಳೋಕ್ಕೋಸ್ಕರ ಇದು ರೋಸ್ಟಿಗೆ ಆಗಿದೆ ನಾವು ಇದನ್ನು ಒಂದು ಪ್ಲೇಟ್ಗೆ ತೊಗೊಳ್ಳೋಣ ಆಮೇಲೆ ನಾವು ಪ್ರಾನ್ಸ್ ರೋಸ್ಟ್ ಮಾಡೋಕ್ಕಾಗಿರೋ ಮಸಾಲ ರೆಡಿ ಮಾಡೋಣ ನೋಡಿ ತುಂಬ ಏನು ರೋಸ್ಟ್ ಮಾಡಿಲ್ಲ ಜಸ್ಟ್ ಒಂದು ಸ್ವಲ್ಪ ಡ್ರೈ ಆಗಿ ಈಗ ನಾವು ಅದೇ ಪಾತ್ರೆಗೆ ಒಂಚೂರು ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಶುಂಠಿ ಸೇರಿಸ್ಕೊತೀನಿ ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ ಇವತ್ತು ಸ್ವಲ್ಪ ಕರ್ಬೇವು ಸೇರಿಸ್ಕೊಳ್ಳೋಣ ಜೊತೆಗೆ ಒಂದು 4 ಹಸಿಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು 3 ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ರೋಸ್ಟಿಗೆ ಯಾವಾಗಲೂ ಗ್ರೇವಿ ಬರಬೇಕಂದ್ರೆ ಈರುಳ್ಳಿನೇ ಜಾಸ್ತಿ ಸೇರಿಸ್ಬೇಕು
ಜೊತೆ ಸ್ವಲ್ಪ ಉಪ್ಪು ಸೇರಿಸ್ಕೊಡೋಣ. ಈರುಳ್ಳಿ ಬೇಗ ರೋಸ್ಟ್ ಆಗುತ್ತೆ. ಅದಕ್ಕೆ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ನಾವು ಇವಾಗ ಟೊಮ್ಯಾಟೊ ಸೇರಿಸ್ಕೊಡೋಣ. ಒಂದು ಮೂರು ಚಿಕ್ಕ ಸೈಜ್ ಟೊಮ್ಯಾಟೊ ತಗೊಂಡಿದ್ದೀನಿ. ಇದನ್ನು ಸೇರಿಸಿ ಇವಾಗ ಚೆನ್ನಾಗಿ ರೋಸ್ಟ್ ಮಾಡಿ ತಗೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸೋಣ. ಈರುಳ್ಳಿ ಟೊಮ್ಯಾಟೊ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಶಿನದ ಪುಡಿ ಸೇರಿಸ್ಕೊಡ್ತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಸೇರಿಸ್ಕೊಡ್ತಾ ಇದ್ದೀನಿ. ಅದೇ ಥರ ಇನ್ನೂ ಒಂದು ಸ್ಪೂನು ಫಿಶ್ ಮಸಾಲ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಚಿಕನ್ ಸ್ಟೈಲಲ್ಲಿ ಬೇಕು ಅಂದರೆ ಚಿಕನ್ ಮಸಾಲ ಬೇಕಂದ್ರೂ ಸೇರಿಸ್ಕೋಬೋದು. ಪ್ರಾನ್ಸ್ ಜೊತೆ ಏನು ಸೇರಿಸ್ಕೋಬೋದು ನಾವು. ಇದು ಬಂದುಬಿಟ್ಟು ಪೆಪ್ಪರು ಆಮೇಲೆ ಸೋಂಪು ಎರಡು ಸುಮ್ಮನೆ ಹಾಗೆ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸೋಣ. ಮಸಾಲ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ನಾವು ಪ್ರಾನ್ ಸೇರಿಸ್ಕೊಡೋಣ. ನಿಮಗೆ ತುಂಬ ಡ್ರೈ ಟೈಪ್ ಬೇಕಂದರೆ ಇದ್ರ ಇದನ್ನು ಹಿಂಗೆ ಸ್ಟಾಪ್ ಮಾಡಿ ತೊಗೋಬೋದು. ಪ್ರಾನ್ಸ್ ನಾವು ಹೇಗೂ ಫ್ರೈ ಮಾಡಿದಾಗಲೇ ಕುಕ್ ಆಗಿರುತ್ತೆ. ಸೊ ಈ ಮಸಾಲ ಜೊತೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಇಳಿಯೋಕ್ಕೆ ಒಂದು 2 ಮಿನಿಟ್ಸ್ ಇಟ್ಕೋಬೋದು. ನಾನಿವತ್ತು ಒಂದು ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಡ್ತಾ ಇದ್ದೀನಿ. ಒಟ್ಟಿಗೆ ಒಂದು ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇದು ಇನ್ನೂ ಡ್ರೈ ಆಗುತ್ತೆ ಒಂದು ಸ್ವಲ್ಪ ಕೂಡ. ಚೆನ್ನಾಗಿ ಮುಚ್ಚಿಟ್ಟು ಬೇಯಿಸೋಣ. ನಮ್ಮ ಪ್ರಾನ್ಸ್ ರೋಸ್ಟ್ ಈಗ ರೆಡಿಯಾಗಿದೆ. ಅದನ್ನು ನಾವು ಇವಾಗ ಒಂಚೂರು ಒಂದು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದನ್ನು ಜಸ್ಟ್ ಹಾಕೋಣ. ಜೊತೆಗೆ ಸೋಂಪು ಪುಡಿ ಒಂದು ಸ್ವಲ್ಪ ಉಳಿದಿತ್ತಲ್ವಾ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು. ಸೇರಿಸಿ ನಮ್ಮ ಪ್ರಾನ್ಸ್ ರೋಸ್ಟ್ ಈಗ ರೆಡಿಯಾಗಿದೆ. ನಾವು ಇದನ್ನು ಒಂದು ಎಲೆಗೆ ಸರ್ವ್ ಮಾಡೋಣ. ಇದು ಬಂದುಬಿಟ್ಟು ಇಲ್ಲಿಂದು ಟೀಕ್ ಉಡ್ದು ಎಲೆ. ನಾವು ಹೇಗೆ ಬಾಳೆಯಲ್ಲಿ ಊಟ ಮಾಡ್ತೀವೋ ಅದೇ ಥರ ಇಲ್ಲಿರೋರು ಇದನ್ನಲ್ಲೂ ಊಟ ಮಾಡ್ತಾರೆ. ಸೊ ಅದನ್ನೇ ನಾವು ಇವಾಗ ತೊಗೊಂಡಿದ್ದೀನಿ ನಮ್ಮ ಮಸಾಲ ಸರ್ವ್ ಮಾಡೋಕ್ಕೋಸ್ಕರ. ಫ್ರೆಂಡ್ಸ್, ನಮ್ಮ ಪ್ರಾನ್ಸ್ ರೋಸ್ಟ್ ಡಿಶ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಎಲ್ರಿಗೂ ನಮ್ಮ ವಿಡಿಯೋ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಐಟಮ್ ಆಗಿ ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.